ಬೇಸಿಗೆ ಬಂತಂದ್ರೆ ಸಾಕು, ನೀರಿನ ಸಮಸ್ಯೆ ನಿತ್ಯದ ಗೋಳಾಗಿ ಕಾಡುತ್ತೆ. ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಈ ಸಮಸ್ಯೆ ಹೆಚ್ಚು. ಅಷ್ಟಾಗಿಯೂ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲ. 4-5 ವರ್ಷಗಳಿಂದ ನೀರಿನ ಸಮಸ್ಯೆ ಕಂಡುಬರ್ತಾ ಇದ್ರೂ ಕಾಟಾಚಾರದ ಕಾಮಗಾರಿ ಕೈಗೊಂಡು ಕೈ ತೊಳೆದುಕೊಳ್ತಾ ಇದ್ದಾರೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ಬೇಜವಾಬ್ದಾರಿ ನಡೆಗೆ ಈ ಸ್ಟೋರಿಯೇ ಸಾಕ್ಷಿ ಹೇಳುತ್ತೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ಳುವ ಮಂಗಳೂರು ನಗರದ ದುರಾವಸ್ಥೆಗೆ ಉದಾಹರಣೆ ಇದು. ನಗರವಾಸಿಗಳಿಗೆ ನೀರು ಪೂರೈಕೆ ಮಾಡುವ ಕೊಳವೆ ಒಡೆದು ಹೋಗಿದ್ರೂ ದುರಸ್ತಿ ಮಾಡೋರಿಲ್ಲ, ಕಾಟಾಚಾರಕ್ಕೆ ತೇಪೆ ಹಾಕಿ ಹೋಗಿದ್ದಾರೆ. ಕುಡಿಯುವ ಶುದ್ಧ ನೀರು ಚರಂಡಿ ಸೇರ್ತಾ ಇದೆ. 40 ವರ್ಷಗಳ ಹಿಂದೆ ನಿರ್ಮಾಣವಾಗಿರೋ ಈ ಕೊಳವೆಗಳು ತೂಕು ಹಿಡಿದು ತೂತಾಗಿವೆ. ಬೇರೆ ಕಾಮಗಾರಿಗಳಿಗೆ ಕೋಟ್ಯಾಂತರ ಹಣ ವ್ಯಯ ಮಾಡುವ ನೀವು ನೀರಿನ ಸಮಸ್ಯೆಗೊಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಿ, ಜನರ ತೆರಿಗೆ ಹಣವನ್ನ ಪೋಲು ಮಾಡಬೇಡಿ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಂಬೆಯಿಂದ MCA ಪೂರೆಗಿನ ಏನು ದೊಡ್ಡ ಕೊಳವೆ ಇದೆ, ಅದನ್ನು ಅದರ ಸುತ್ತ ಮಣ್ಣು ಹಾಕಿ ಒತ್ತುವರಿ ಮಾಡಿಕೊಂಡು ಅಲ್ಲಲ್ಲಿ ಈ ಭೂ ವ್ಯವಹಾರ ಮಾಡುವವರು ಬಿಲ್ಡಿಂಗ್ಗಳನ್ನು ಕಟ್ಟಿಕೊಂಡು ಅವರಿಗೆ ಬೇಕಾದಾಗಿ ಅದನ್ನು ಮುಚ್ಚಿ ಹಾಕ್ತಾ ಇದ್ದಾರೆ. ಅದರಿಂದಾಗಿ ತುಕ್ಕು ಹಿಡಿದು ಒಂದು ಹಳೆಯದಾದ ಈ ಪೈಪ್ಲೈನ್ ಏನಿದೆ ಅದು ಈಗ ಅಲ್ಲಲ್ಲಿ ತೂತಾಗ್ತಾ ಇದೆ, ಸಮಸ್ಯೆ ಉಂಟಾಗ್ತಾ ಇದೆ. ಇಂಥ ಸಮಸ್ಯೆ ಉಂಟಾದರೆ ಈಗ ಅವರು ಪತ್ರಿಕೆಯಲ್ಲಿ ಕೊಟ್ಟಿರುವಂಥದ್ದು ಕೇವಲ ಬೆಳಗ್ಗೆಯಿಂದ ಸಂಜೆವರೆಗೆ ನೀರು ಇರುವುದಿಲ್ಲ ಅಂತೇಳಿ, ಆದರೆ ಕನಿಷ್ಠ ಪಕ್ಷ ಅದಕ್ಕೆ ಒಂದು 3 ದಿನ ಆದರೂ ಅದನ್ನು ದುರಸ್ತಿ ಮಾಡಲಿಕ್ಕೆ ಬೇಕಾಗ್ತದೆ. ಇನ್ನೊಂದು ಕಡೆ ಏನಂದರೆ ಆ ಹಳೆಯದಾದ ಪೈಪ್ ಏನು ಕಬ್ಬಿಣ ಇದೆ ಅದಕ್ಕೆ ವೆಲ್ಡಿಂಗ್ ಅನ್ನುವಂಥದ್ದು ಹಿಡಿಯುವುದೂ ಇಲ್ಲ. ಆದ್ದರಿಂದ ಇದು ದೊಡ್ಡ ಸಮಸ್ಯೆ, ಇದು ವಿಪರೀತಗೊಳ್ತಾ ಇದೆ. ಇವತ್ತು ಬೇರೆ ಬೇರೆ ಇದರಲ್ಲಿ ಈಗ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗ್ತದೆ, ಆದರೆ ಒಂದು ನೀರಿನ ಸರಬರಾಜಿಗೆ ಅಂತ ಒಂದು 30-40 ವರ್ಷದಿಂದ ಹಿಂದಿನ ಕೊಳವೆಯನ್ನು ಬದಲಾಯಿಸುವಂಥ ಯಾವುದೇ ಯೋಜನೆಗಳನ್ನು ಹಾಕಿಕೊಳ್ಳಲಾಗ್ತಾ ಇಲ್ಲ. ಇದು ಮೊದಲು ಮಾಡಬೇಕಾದದ್ದು. ಇವತ್ತು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಇದ್ದ ಒಳ್ಳೆಯ ರಸ್ತೆಗಳನ್ನೇ ಅಗಿದು ಅಗಿದು ಹಾಕಿ ಮತ್ತೆ ಜನರ ಮೇಲೆ ಕರವನ್ನು ಹೇರುವಂಥದ್ದ ಕೆಲಸ ನಡೀತಾ ಇದೆ. ಇನ್ನು ತುಂಬೆಯಿಂದ MCF ವರೆಗಿನ ನೀರು ಸರಬರಾಜು ಮಾಡುವ ಕೊಳವೆಗಳು ಅಲ್ಲಲ್ಲಿ ಈ ರೀತಿ ಒಡೆದು ಹೋಗಿವೆ. 40 ವರ್ಷಗಳಷ್ಟು ಹಳೆಯದಾದ ಪೈಪ್ಗೆ ವೆಲ್ಡಿಂಗ್ ಹಿಡಿಯೋದಿಲ್ಲ, ಅವುಗಳನ್ನ ಬದಲಾಯಿಸಿ ದುರಸ್ತಿ ಮಾಡಬೇಕಾಗಿದೆ. ಅಷ್ಟಿಗೆಲ್ಲ ಕೊಟ್ಟಾರ ಚೌಕಿಯಲ್ಲಿ ಚರಂಡಿ ಮಧ್ಯೆ ನೀರಿನ ಪೈಪ್ ಹಾದು ಹೋಗಿದ್ದು, ಪೈಪ್ ಒಡೆದು ಹೋದ್ರೆ ಚರಂಡಿ ನೀರು ಸೇರುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಕಟ್ಟಡ ಮಾಲೀಕರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ನೀರಿನ ಪೈಪ್ ಮೇಲೆ ಮಣ್ಣು ಸುರಿದು ಕೊಳವೆಗಳನ್ನ ಒಡೆದು ಹಾಕಿದ್ದಾರೆ. ನೀರಿನ ಬಿಲ್ ಪಾವತಿ ಮಾಡೋದು ಸ್ವಲ್ಪ ತಡವಾದ್ರೂ ಬಡವರ ಮೇಲೆ ಬರೆ ಹಾಕುವ ನೀವು ನೀರಿನ ಪೈಪ್ ಒಡೆದು ಹೋಗೋದಕ್ಕೆ ಕಾರಣವಾಗಿರುವ ಕಟ್ಟಡ ಮಾಲೀಕರಿಂದ ದಂಡ ವಸೂಲಿ ಮಾಡಿ ಅಂತ ಜನ ಆಗ್ರಹಿಸಿದ್ದಾರೆ. ಒಂದು 30 ವರ್ಷಕ್ಕೆ ಹಿಂದಿನದಾದ ಈ ಕಬ್ಬಿಣದ ಏನು ಕೊಳವೆ ಇದೆ ಅದನ್ನು ಬದಲಾಯಿಸಿ ಈಗಿನ ಹೊಸ ಮಾದರಿಯ ಒಂದು ಒಳ್ಳೆಯ ಉತ್ತಮ ದರ್ಜೆಯ ಪೈಪ್ಲೈನನ್ನು ಅಳವಡಿಸಬೇಕು. ಎಲ್ಲೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ, ಕೊಳವೆಗಳನ್ನು ಮುಚ್ಚಿ ಹಾಕಿದ್ದಾರೆ, ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡಬೇಕು. ಯಾರೆಲ್ಲ ಆ ಕೆಲಸವನ್ನು ಮಾಡಿದ್ದಾರೆ, ಉದ್ಯಮಿಗಳಿರ್ಬೋದು, ಬಿಲ್ಡರ್ಗಳಿರ್ಬೋದು, ಅವರ ಹತ್ರನೇ ಮಾಡಿಸಬೇಕು. ಇಲ್ಲದ್ರೆ ಸರ್ಕಾರ ಅವರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು. ಕಾನೂನು ಅನ್ನುವಂಥದ್ದು ಇರುವುದು ಯಾಕೆ, ಸರ್ಕಾರ ಇರುವುದು ಯಾಕೆ? ಶ್ರೀಮಂತರು ಏನು ತಪ್ಪು ಮಾಡಿದರೂ ಅದನ್ನು ಮುಚ್ಚಿ ಹಾಕ್ಕೊಂಡು ಇವರು ಆಡಳಿತ ನಡೆಸೋದ, ಅಥವಾ ಇಂಥ ಸಮಸ್ಯೆಗಳು ಬರದಾಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅನ್ನೋಂಥದ್ದು. ಅದರಿಂದ ನಾವು ಆಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೇವೆ, ಕೂಡಲೇ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಬೇಕು. ಈ ರೀತಿಯ ಪೈಪು ಒಡೆದು ಹೋಗಲಿಕ್ಕೆ ಮುಖ್ಯ ಕಾರಣ ಅದರ ಮೇಲೆ ಮಣ್ಣನ್ನು ಸುರಿದು ಅಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಗಳು ನಡೀತಾ ಇದ್ದಾವೆ, ಅದನ್ನು ಮೊದಲು ತೆರವು ಮಾಡಬೇಕು. ಮತ್ತು ಎಲ್ಲಿ ಎಲ್ಲ ಇಂಥ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಅದು ಕೊಟ್ಟಾರ ಚೌಕಿಯಲ್ಲಿ ಚರಂಡಿಯ ಮಧ್ಯೆ ಪೈಪ್ ಅದು ಹೋಗಿದೆ, ಎಲ್ಲಾದರೂ ಒಂದು ತೂತು ಬಿದ್ದರೆ ಕೊಳಚೆ ನೀರೆಲ್ಲ ಪೈಪ್ನ ಒಳಗೆ ಹೋಗ್ಬೋದು. ಒಟ್ಟಾರೆ ಏನಾದರೂ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕಿದೆ. ಗಣೇಶ್, ನಮ್ಮ ಕುಡ್ಲ ನ್ಯೂಸ್, 24x7 ಮಂಗಳೂರು.